ಮೊದಲ ಹಂತದ ಮತದಾನ ನಿನ್ನೆ ಮುಗಿದು ಹೋಗಿದೆ ಈಗ ನಾಳೆಯಿಂದ ಇನ್ನು ಅಬ್ಬರಿಸಿ ಚುನಾವಣೆ ಪ್ರಚಾರ ಶುರುವಾಗ್ತಾ ಇದೆ ಇನ್ನುಳಿದಂಥ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸೊ ಸೆಕೆಂಡ್ ನಲ್ಲಿ ಹೇಗಿದೆ ಈಗ ಸೆಕೆಂಡ್ ಹಾಫ್ ನ ಹದಿನಾಲ್ಕು ಕ್ಷೇತ್ರಗಳೇ ಈಗ ಪ್ರಧಾನಿ ಮೋದಿ ಅವರ ಟಾರ್ಗೆಟ್ ನಾಳೆ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತೇ ಎರಡು ದಿನ ಐದು ಸಮಾವೇಶ ಹನ್ನೊಂದು ಲೋಕಸಭಾ ಕ್ಷೇತ್ರಗಳೇ ಈಗ ಮೋದಿ ಅವರ ಟಾರ್ಗೆಟ್ ಇವತ್ತು ರಾತ್ರಿಯಿಂದಲೇ ರಾಜ್ಯದಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ನರೇಂದ್ರ ಮೋದಿಯವರು ನಾಳೆ ಬೆಳಗಾವಿ ಉತ್ತರ ಕನ್ನಡ ಬಳ್ಳಾರಿ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡಲಿದ್ದಾರೆ ನಾಡಿದ್ದು ಬಾಗಲಕೋಟೆಯಲ್ಲಿ ಮೋದಿಯವರು ಬೃಹತ್ ಸಮಾವೇಶವನ್ನ ನಡೆಸಲಿದ್ದಾರೆ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಎರಡು ದಿನವೂ ಕೂಡ ಕರ್ನಾಟಕದಲ್ಲಿ ಇರಲ ಇರ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಧ್ಯಾಹ್ನದವರೆಗೂ ಮಾತ್ರ ಇರ್ತಾರೆ ನಾಳೆ ಮಾತ್ರ ನಾಲ್ಕು ಜಿಲ್ಲೆಗಳಲ್ಲಿ ಅವರ ಸಮಾವೇಶ ನಡೆಯಲಿದೆ ಒಟ್ಟು ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿಟ್ಕೊಂಡು ಈ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದಿಲೀಪ್ ಈಗ ಮೋದಿ ಅವರು ಆಗಮಿಸ್ತಾ ಇರೋದಕ್ಕೆ ಹೇಗೆಲ್ಲ ತಯಾರಿಗಳು ನಡೀತಾ ಇದೆ ಯಾವ ರೀತಿಯಾಗಿ ತಯಾರಿ ನಡೆದಿದೆ ಎಲ್ಲಿ ಉಳ್ಕೊಳ್ತಾರೆ ನಾಳಿನ ಸಮಾವೇಶಗಳೇನು ಏನಿದೆ ಡೀಟೇಲ್ಸ್ ದಿ ಅವ್ರನ್ನು ಪ್ರಮುಖವಾಗಿ ಈಗ ಏನಂತಂದರೆ ಕೊಲ್ಲಾಪುರ ಮಹಾರಾಷ್ಟ್ರ ಕೊಲ್ಲಾಪುರನ ಬಿಟ್ಟಿರುವಂತೂ ಅವ್ರ ಜೊತೆ ದೇವೇಂದ್ರ ಫಡ್ನವೀಸ್ ಜೊತೆಗೆ ಏಕನಾಥ್ ಸಿಂಧೆ ಏನು ಮುಖ್ಯಮಂತ್ರಿ ಅವರು ಹೋಗ್ತಾ ಇದ್ದಾರೆ ಆ ಬೆಳಗಾವಿ ನಗರಕ್ಕೆ ಇಪ್ಪತ್ತೈದು ನಿಮಿಷ ತಡವಾಗಿ ಬರ್ತಾರಂತೆ ಈಗ ಬರ್ತಾಯಿರೋಂಥ ಮಾಹಿತಿ ನಾವೀಗ ಬೆಳಗಾವಿಯ ವೆಲ್ಕಮ್ ಹೋಟೆಲ್ ಮುಂದ್ಕೊಂಡಿದ್ದೀವಿ ತೋರಿಸುವ ಪ್ರಯತ್ನ ಮಾಡ್ತೀನಿ ಇದು ಬೆಳಗಾವಿ ವೆಲ್ಕಂಪನ ಕಾಲ ಕಾಗತಿಯಲ್ಲಿ ಏನು ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡ ಕಾಗತಿಯಲ್ಲಿ ಈ ಒಂದು ದೊಡ್ಡ ಹೋಟೆಲ್ ಕಟ್ಟಿದ್ದಾರೆ ಇಲ್ಲಿ ಪ್ರಥಮ ಬಾರಿಗೆ ಏನು ಮುಖ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳುತ್ತಾರೆ ಆದರೆ ವಿಜೇಂದ್ರ ಅವರು ಕೂಡ ಬರ್ತಾರೆ ಅಂತ ಹೇಳಲಾಗತ್ತೆ ಆದರೆ ಪ್ರಮುಖವಾಗಿ ಇಲ್ಲಿ ಒಂದು ನೂರು ಹದಿನಾರು ಕೊಠಡಿಗಳನ್ನು ಎಲ್ಲವನ್ನೂ ಕೂಡ ಏನು ಕಂಟ್ರೋಲನ್ನು ತಗೊಂಡಿದ್ರೆ ಜೊತೆಗೇನಂದರೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ ತಾವು ನೋಡ್ಬೋದು ಏನಂತಾರೆ ಎಲ್ಲವೂ ಕೂಡ ಬ್ಯಾರಿಕೇಡನ್ನು ಹಾಕಿ ಒಂದು ವಿಶೇಷವಾದ ಬಂದೋಬಸ್ತನ್ನು ಮಾಡಿದ್ದಾರೆ ಯಾಕೆ ಅಂತಂದರೆ ಇದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಇಲ್ಲಿ ಪ್ರಧಾನಮಂತ್ರಿಗಳು ಇರಬೇಕಾಗತ್ತೆ ಹೀಗಾಗಿ ಇದು ಭಾಳಷ್ಟು ಸೆಕ್ಯೂರ್ ಮಾಡಿದ್ದಾರೆ ಇಲ್ಲೂ ನಮಗೆಲ್ಲ ಕಡೆ ನಿಲ್ಲಕ್ಕೆ ಬಿಡ್ತಾಯಿಲ್ಲ ಇಲ್ಲಿಂದ ತಾವು ಹೋಗಬೇಕು ಹಾಗೆ ಅಂತ ಹೇಳ್ತಾರೆ ಅದಕ್ಕೆ ಬಹುತೇಕ ಎಂಟು ಗಂಟೆ ನಲವತ್ತು ನಿಮಿಷ ಏನು ಕಾರ್ಯ ಏನು ಕಾರ್ಯಕ್ಕೆ ಬರಬೇಕಾಗಿದೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಡವಾಗಿ ಬೆಳಗಾವಿ ನಗರಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಈಗಾಗಲೇ ಅವರನ್ನು ಯಾರಾದ್ರೂ ಭೇಟಿಯಾಗಬೇಕು ಎಲ್ಲರೂ ಕೂಡ ಕಾರ್ಯಕರ್ತರ ಒಳಗಡೆ ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ ಇದಾದ ನಂತರ ಏನಂತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೊಂದು ಗಂಟೆವರೆ ಕಡೆ ಒಂದಿಷ್ಟು ಮೀಟಿಂಗ್ಗಳನ್ನು ಮಾಡ್ತಾರೆ ಅದಾದ ನಂತರ ಹನ್ನೊಂದು ಗಂಟೆ ಅಂದರೆ ಹತ್ತು ಗಂಟೆ ನಲವತ್ತೈದು ನಿಮಿಷ ಈ ಹೋಟೆಲನ್ನು ಬಿಟ್ಟು ಅಲ್ಲಿ ಏನು ಮಾಲಿನಿ ಸಿಟಿ ಯಡರೂಪ್ಪ ಮಾರ್ಗ ಇದೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಸಭೆಯಲ್ಲಿ ಅಟೆಂಡ್ ಆಗ್ತಾರೆ ಅಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಅಂದರೆ ಹನ್ನೊಂದು ಹದಿನೈದು ಹನ್ನೊಂದು ಹದಿನೈದರಿಂದ ಹನ್ನೆರಡು ಹದಿನೈದವರೆಗೆ ಈ ಒಂದು ಕಾರ್ಯಕ್ರಮ ಭಾಗಿಸಿ ಅಲ್ಲಿಂದ ಮುಂದ್ಗಡೆ ಓಕೆ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು